ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ನಕಾಶೆ ಪಾಠ ಕಾರ್ಯಕ್ರಮಕ್ಕೆ ಸ್ವಾಗತ. 10ನೇ ಕ್ಲಾಸಿನ ಭಾರತದ ಮೇಲ್ಮೈ ಲಕ್ಷಣಗಳು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಇವತ್ತಿನ ನಕಾಶೆ ಪಾಠದಲ್ಲಿ ಸ್ಥಳಗಳನ್ನು ಗುರುತಿಸೋಣ. ಭಾರತದ ಪ್ರಾಕೃತಿಕ ಲಕ್ಷಣಗಳು ಅಂತ 8ನೇ ಕ್ಲಾಸಲ್ಲಿ ನಾವಿದನ್ನು ಓದಿದ್ದೇವೆ. ಮೊದಲನೇದು ಉತ್ತರದ ಪರ್ವತ, ಇದನ್ನು ಹಿಮಾಲಯ ಪರ್ವತ ಶ್ರೇಣಿ ಅಂತಲೂ ಕರೀತೇವೆ. ಇದರಲ್ಲಿ ಮೂರು ಭಾಗಗಳಿದ್ದು ಮಹಾಹಿಮಾಲಯ, ಒಳ ಹಿಮಾಲಯ ಮತ್ತು ಶಿವಾಲಿಕ್ ಬೆಟ್ಟಗಳು. ಎರಡನೇದು ಗಂಗಾ ನದಿ ಬಯಲು ಅಥವಾ ಉತ್ತರದ ನದಿ ಬಯಲು ಪ್ರದೇಶ ಅಂತ ಕರೀತೇವೆ. ನದಿಗಳು ಹೊತ್ತು ತಂದಂಥ ಸಂಚಯನ ಮಣ್ಣಿನಿಂದ ಆದಂತಹ ವಿಶಾಲವಾದ ಪ್ರದೇಶವನ್ನು ನಾವು ಭಾರತದ ಈ ಭಾಗದಲ್ಲಿ ಕಾಣಬಹುದು. ಮೂರನೇದು ಪರ್ಯಾಯ ಪ್ರಸ್ಥಭೂಮಿ, ಇದನ್ನು ದಕ್ಕನ್ ಪ್ರಸ್ಥಭೂಮಿ ಅಂತಲೂ ಕರೀತೇವೆ. ಇಡೀ ಭಾರತದ ಭೌಗೋಳಿಕ ವಿಭಾಗದಲ್ಲಿ ಅತ್ಯಂತ ವಿಶಾಲ ಮತ್ತು ಪುರಾತನವಾದಂತಹ ಭಾಗವಾಗಿದೆ. ನಾಲ್ಕನೇದು ಕರಾವಳಿ ಪ್ರದೇಶ, ಇದರಲ್ಲಿ ನಾವು ಪೂರ್ವ ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ಅಂತ ಎರಡು ಭಾಗಗಳನ್ನು ಮಾಡ್ತೇವೆ. ಪಶ್ಚಿಮ ಕರಾವಳಿಯಲ್ಲಿ ಕೊಂಕಣ ತೀರ ಮತ್ತು ಮಲಬಾರ್ ತೀರ, ಪೂರ್ವ ಕರಾವಳಿಯಲ್ಲಿ ಕೋರಮಂಡಲ ತೀರ, ಉತ್ತರ ಸರ್ಕಾರ ತೀರ ಅಂತ ನಾಲ್ಕು ಭಾಗಗಳನ್ನು ಮಾಡ್ಕೊಂಡಿದ್ದೇವೆ. ಹಾಗೆ ನರ್ಮದಾ ನದಿ ಭಾರತವನ್ನು ಎರಡು ಭಾಗಗಳನ್ನಾಗಿ ಮಾಡಿದೆ. ಇಲ್ಲಿ ನಾವು ಮಾಳ್ವ ಪ್ರಸ್ಥಭೂಮಿಯನ್ನು ಗಮನಿಸಬಹುದು. ಹಾಗೆ ಭಾರತದ ರೂರ್ ಎನ್ನುವ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನು ಭಾರತದ ಈ ಭಾಗದಲ್ಲಿ ನಾವು ಗಮನಿಸಬಹುದು. ಹಾಗೆ ಇಲ್ಲಿ ದಕ್ಕನ್ ಪ್ರಸ್ಥಭೂಮಿಯ ಪಶ್ಚಿಮ ಭಾಗಕ್ಕೆ ಪಶ್ಚಿಮ ಘಟ್ಟಗಳು ಹಾಗೂ ಪೂರ್ವ ಭಾಗಕ್ಕೆ ಪೂರ್ವ ಘಟ್ಟಗಳನ್ನು ನೋಡಬಹುದು. ಪಶ್ಚಿಮ ಘಟ್ಟಗಳು ಎತ್ತರವಾಗಿದ್ದು ನಿರಂತರವಾಗಿದೆ, ಹಾಗೆ ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳಿಗಿಂತ ಕಿರಿದಾಗಿದ್ದು ಅಲ್ಲಲ್ಲಿ ನದಿ ಕಣಿವೆಗಳಿಂದ ಬೇರ್ಪಡಿಸಿದೆ. ನೀವು ಸಹಿತ ಭಾರತದ ಪ್ರಾಕೃತಿಕ ಲಕ್ಷಣಗಳನ್ನು ಒಳಗೊಂಡಂತಹ ನಕಾಶೆಯನ್ನು ಬಿಡಿಸಿ ಸುಂದರವಾಗಿ ಕಾಣುವಂತೆ ಆಕರ್ಷಕವಾಗಿ ಮಾಡಿ ಇನ್ನೊಂದು ನಕಾಶೆ ಪಾಠದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.